ನಮಸ್ಕಾರ ಎಲ್ಲರಿಗೂ ಟು ಸಾಗರ್ ಸ್ಟೋರೀಸ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಸ್ವಾಗತ ಮಗ್ಗ ಮೊದಲನೇ ಅಪ್ಡೇಟ್ ಹೋಗ್ಬಿಡ ಪಟ್ಟ ನಂಗೆ ಬೇಗ ಬೇಗ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಹಾಕಳರಮ್ಮ ಹಂಗೆ ಬಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಮೊದಲನೇ ಅಪ್ಡೇಟ್ ಇಟ್ಸ್ ಅಬೌಟ್ ವಿರಾಟ್ ಕೊಹ್ಲಿ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ತೋರಿಸ್ತಾ ನೋಡ್ತಾ ಇರ್ಬೋದು ಯಾವ ತರ ಒಂದು ಅಗ್ರೆಸಿವ್ ಆಗಿ ಅಗ್ರೆಸಿವ್ ಅಪ್ರೋಚ್ ಅಲ್ಲಿ ಕಾಣಿಸ್ಕೊಂತ ಇದ್ದಾರೆ ಅಂತ ಇಲ್ಲಿ ಅಗ್ರೆಸಿವ್ ಅಪ್ರೋಚಲ್ಲಿ ಕಾಣಿಸ್ಕೊಂಡ್ರು ನಾವು ಮಾತ್ರ ಕಲ್ಲು ಟೆಸ್ಟ್ ಫಾರ್ಮ್ಯಾಟ್ ಆಡ್ತಾ ಇರೋದೇ ಟಿ ಟ್ವೆಂಟಿ ಫಾರ್ಮೇಟ ಅಲ್ಲೂ ಅಗ್ರೆಸಿವ್ ಅಪ್ರೋಚಲ್ಲೇ ಇರಬೇಕಾ ಅಂತ ಕೇಳಿದ್ರೆ ಗೊತ್ತಿಲ್ಲ ಅದು ಯಾವ ಥರ ತೊಗೊಂಬರ್ತಾರೆ ಅಂತ ಏನೋ ಡಿಫ್ರೆಂಟಾಗೆ ಪ್ರಾಕ್ಟೀಸ್ನ ಮಾಡ್ತಿರೋ ಥರ ಕಾಣಿಸ್ತಿದೆ ಗಂಭೀರ ಬೇರೆ ಏನೋ ಹೆವಿಯಾಗೆ ಬೋಧನೆ ಕೊಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿಗೆ ಹಿಂಗೆ ಆಡಬೇಕು ಹಂಗೆ ಆಡಬೇಕು ಅದು ಇದು ಅನ್ನೋ ಥರ ಏನೋ ಟ್ಯಾಕ್ಟಿಕ್ಸ್ನ ಗಂಭೀರ ಹಣ್ಣಿಂದ ಕಲ್ತ್ಕೊಳ್ತೀರಂತೆ ಕಾಣಿಸುತ್ತೆ ವಿರಾಟ್ ಕೊಹ್ಲಿ ಅವರು ಗಂಭೀರ ಹಣ್ಣು ಒಂದು ಸ್ಟ್ರೇಂಜ್ ಮ್ಯಾಟ್ರ್ ಇದೆ ಒಂದು ಯಾರಿಗೂ ಗೊತ್ತಿಲ್ಲದೆ ಇರೋಂಥ ಮ್ಯಾಟ್ರು ಅದ್ರ ಬಗ್ಗೆ ಹೋಗೋಣ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ ವಿರಾಟ್ ಕೊಹ್ಲಿ ಅವ್ರ ಪ್ರಾಕ್ಟೀಸ್ನ ಅಗ್ರೆಸಿವ್ ಆಗಿ ಮಾಡಿದ ಕಾರು ಸಬ್ಸ್ಕ್ರೈಬ್ ಹಾಕೊಳ್ಳಿ ಎರಡನೇ ಅಪ್ಡೇಟ್ ಗೌತಮ್ ಗಂಭೀರ್ ಬಗ್ಗೆ ಮಾತಾಡೋರೆ ಆಕಾಶ್ ಚೋಪ್ರಾ ಅವರು ನೆಗೆಟಿವ್ ಆಗಿ ಮಾತಾಡೋರೆ ನಾವು ಕಾಂಪಿಟೇಟರ್ಸ್ ನಾವು ಫ್ರೆಂಡ್ಸ್ ಅಲ್ಲ ಗೌತಮ್ ಗಂಭೀರ್ಗೂ ನನಗೂ ಅಷ್ಟೊಂದು ಹೆವಿ ಫ್ರೆಂಡ್ಶಿಪ್ ಇದೆ ಬಾಂಡ್ ಇದೆ ಅದಿದೆ ಇದಿದೆ ಅನ್ನೋತ್ರ ಏನಿಲ್ಲ ನಾನು ಗೌತಮ್ ಗಂಭೀರು ಇಬ್ರು ಒಂಥರ ಕಾಂಪಿಟೇಟರ್ಸು ಥರ ಹೇಳಿದ್ದಾರೆ ಸೊ ಇಟ್ಸ್ ಆಲ್ ಅಬೌಟ್ ಒಂದು ಸ್ಥಾನಕ್ಕೆ ಒಂದು ಕಾಲದಲ್ಲಿ ಒಂದು ಸ್ಥಾನಕ್ಕೆ ನಾವಿಬ್ರು ಕಿತ್ತಾಡ್ತಾ ಇದ್ವಿ ಅದರಿಂದ ಕಾಂಪಿಟೇಷನ್ ಉಟ್ಕೊಂತು ನಮ್ಮ ಇಬ್ಬರ ಮುದ್ಯ ಫ್ರೆಂಡ್ಶಿಪ್ ಅನ್ನೋದು ಉಟ್ಕೊಂಡಿಲ್ಲ ಅನ್ನೋ ಥರ ಹೇಳಿದರೆ ಒಂದು ದಿನ ಏನಾಯಿತು ಅಂತಂದರೆ ಗಂಭೀರಣ್ಣ ಯಾವ ಟ್ರಕ್ ಡ್ರೈವರ್ಗೆ ಕೊಳಪಟ್ಟಿ ಹಿಡ್ಕಂಡು ಒಡೆಯಕ್ಕೆ ಹೋಗಿದ್ರು ಅಂತ ಹೇಳಿದರೆ ರೋಡ್ ಅಲ್ಲಿ ಬಿಟ್ಟು ಕೊಳಪಟ್ಟಿ ಹಿಡ್ಕೊಂಡು ಹೊಡೆಯಕ್ಕೆ ಹೋಗಿರಂತದ್ದೇನೋ ಯೂಟರ್ನ ತಗೊಂಡಿದ್ದಕ್ಕೆ ಟ್ರ್ಯಾಕ್ಟ್ರೈವರ್ ರೊಚ್ಚಿಗೆ ಎದ್ಬಿಟ್ಟಿರಂತೆ ಗಂಭೀರಣ್ಣ ಸೊ ಗಂಭೀರಣ್ಣ ಅಣ್ಣ ಅವರಾಗಿ ಅವ್ರನ್ನೇ ಹೇಳ್ಕೊಂಡಿದ್ರೆ ಯಾರು ಸಿಕ್ಕಾಪಟ್ಟೆ ಅಗ್ರೆಸಿವ್ ಯಾರು ಸಿಕ್ಕಾಪಟ್ಟೆ ಕೋಪ ಬರುತ್ತೆ ನಿಮಗೆ ನಿಮ್ಮ ಪ್ರಕಾರ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಯಾರಿಗೆ ಅಂತ ಕೇಳಿದಾಗ ನನಗೆ ಬರುತ್ತೆ ಗುರು ಜಾಸ್ತಿ ಕೋಪ ಅಂತ ಗಂಭೀರಣ್ಣನೇ ಹೇಳಿದರು ಹೇಳಿದ್ರು ಸೊ ಹೇಳಿದ ಅವ್ರು ಮಾಡಿರೋದ್ಕು ಕರೆಕ್ಟ್ ಆಗೇನೆ ಇದೆ ಏಷ್ಯಾ ಕಪ್ ಟ್ವೆಂಟಿ ಟ್ವೆಂಟಿ ಫೈವ್ ಹೋಸ್ಟಿಂಗ್ ನೇಷನ್ ಆಗಿರೋದು ನಮ್ಮ ಇಂಡಿಯಾ ಬಿ ಸಿ ಮಾಡ್ತಾ ಇರೋದು ಈ ಹೋಸ್ಟಿಂಗ್ ಬೇರೆ ಕಡೆ ಮಾಡಬೇಕು ಅಂತ ಇಂಡಿಯಾ ಬಿಟ್ಟು ಈಚೆ ಕಡೆ ಮಾಡಬೇಕು ಹೋಸ್ನಾ ಅಂತ ಅನ್ಕಂತ ಇದೆ ಅಂತೆ ಬಿ ಸಿ ಏನಕ್ಕೆ ರೀಸನ್ ಅಂತ ಗೊತ್ತಿಲ್ಲ ಇಂಡಿಯಾದಲ್ಲಿ ಸ್ಟೇಡಿಯಂ ಇಲ್ಲವೇ ಇಲ್ಲ ಅಂತ ಅಥವಾ ಬೇರೆ ಏನ್ ರೀಸನ್ ಗೊತ್ತಿಲ್ಲ ಅನ್ಕಂತ ಇದೆ ಅಂತ ಇನ್ನ ಇನ್ನೂ ಅಫಿಷಿಯಲ್ ಅಪ್ಡೇಟ್ ಅಂತೂ ಬಂದಿಲ್ಲ ಸೊ ಈ ಏಷ್ಯಾ ಕಪ್ ಏನು ಬರುತ್ತೆ ಟ್ವೆಂಟಿ ಫೈವ್ ಏಷ್ಯಾ ಕಪ್ ಇದು ಹೋಪ್ಫುಲಿ ಟಿ ಟ್ವೆಂಟಿ ಫಾರ್ಮ್ಯಾಟ್ ಆಗಿರುತ್ತೆ ಅಂತ ಅನ್ಸುತ್ತೆ ಸೊ ನೋಡೋಣ ಇನ್ನ ಸಿಕ್ಕಾಪಟ್ಟೆ ಟೈಮ್ ಇದೆ ಇನ್ನ ಚಾಂಪಿಯನ್ಸ್ ಟ್ರೋಫಿ ಆಗಬೇಕು ಐ ಪಿ ಎಲ್ ಆಗ್ಬೇಕು ಆಮೇಲೆ ಏಷ್ಯಾ ಕಪ್ ಅದು ಇದು ಎಲ್ಲ ಸೊ ನೋಡೋಣ ಅಲ್ಲಿವರೆಗೂ ಇನ್ನ ಏನೇನ್ ಡೆವಲಪ್ಮೆಂಟ್ಸ್ ಆಗುತ್ತೋ ಅಂತ ಅಪ್ಡೇಟ್ ನಂಬರ್ ಫೋರ್ ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡ್ತಾರೆ ರೋಹಿತ್ ಶರ್ಮಾ ಅವರು ಅ ಹೆಡ್ ಆಫ್ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಟೆಸ್ಟ್ ಸಿರೀಸು ನಾಳೆ ಮಾತುಕತೆ ನಡೆಸ್ತಾರೆ ರೋಹಿತ್ ಶರ್ಮಾ ಅವರು ಏನಾಗಬೇಕು ಇನ್ನೇನು ಹೇಳ್ತಾರೆ ಅಲ್ಲಿ ಇವ್ರು ಕೇಳ್ತಾರೆ ಚಿಲ್ಚಿದ್ರೆ ಕ್ವಶನ್ಗಳನ್ನೆಲ್ಲ ವಿರಾಟ್ ಕೊಹ್ಲಿ ಹಂಗೆ ಹಿಂಗೆ ವಿರಾಟ್ ಕೊಹ್ಲಿ ನಡೆಸ್ತೀರಾ ಅಥವಾ ಬರೀ ವಿರಾಟ್ ಕೊಹ್ಲಿಗೆ ಸಿಂಕ್ ಆಗತ್ತರ ಕ್ವಶನೇ ಮೆಜಾರಿಟಿ ಆಫ್ ದ ಕ್ವಶನ್ ಕೇಳ್ತಾರೆ ಹಂಗೆ ಹಿಂಗೆ ಹೇಳಿ ಯಾರು ಫಾರ್ಮರ್ ಇದಾರೆ ಹಂಗಿದ್ದಾರೆ ಹಿಂಗಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾರೆ ರೋಹಿತ್ ಶರ್ಮಾ ಅವರು ಸ್ವಲ್ಪ ಒಗಿತಾರೆ ಇವರು ಉಗಿಸ್ಕೊ ಬರ್ತಾರೆ ಅಷ್ಟೇ ಮೀಡಿಯಾದ್ರು ಇನ್ನೇನಿರುತ್ತೆ ಎಂಟ್ರಿ ಮೀಡಿಯಾ ಅಂತಾರೆ ಇವರು ಬ್ಯಾಕಪ್ ಮಾಡ್ರಪ್ಪ ನಡ್ರಪ್ಪ ಸಾಕು ಅಂತ ಅನ್ಕೊಂಬತ್ತಾರೆ ಅಲ್ಲಿ ಏನೇನು ಕಿತ್ತುಗುಡೆ ಹಾಕುವಂಥದ್ದು ಏನಿಲ್ಲ ಅಲ್ಲಿ ಏನಾದ್ರು ಒಂದು ಟ್ವಿಸ್ಟ್ ಕೊಡೋವಂಥದ್ದು ಟರ್ನ್ ಕೊಡೋವಂಥದ್ದು ಏನೋ ಇಲ್ಲಿ ನಾವೇನು ವೆಯ್ಟ್ ಮಾಡ್ತಾ ಇಲ್ಲ ರೋಹಿತ್ ಶರ್ಮ ಅವ್ರು ಹಂಗೆ ಹೇಳಬೇಕು ಹಿಂಗೆ ಹೇಳಬೇಕು ಅಂತ ಕಾಯ್ಕೊಂಡು ಕೂರುವಂಥ ಸ್ಟೇಟ್ಮೆಂಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಸೊ ಆದ್ದರಿಂದ ಏನು ಈ ಪ್ರೆಸ್ ಕಾನ್ಫರೆನ್ಸ್ ಏನಿದೆ ಅಷ್ಟೊಂದೇನು ಹೆವಿಯಾಗಿ ಏನಿಲ್ಲ ಏನಾದರೂ ಇನ್ ಕೇಸ್ ಹೊಸ ಕ್ಯಾಪ್ಟನ್ ಅನೌನ್ಸ್ಮೆಂಟು ಅಥವಾ ಹೊಸ ವೈಸ್ ಕ್ಯಾಪ್ಟನ್ ಅಥವಾ ಏನಾದರೂ ಹೊಸ ಏನಾದರೂ ಆಗ್ತಿದೆ ಅಂತ ಅಂದರೆ ಅವಾಗ ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಬೋದು ಹಿಂಗಾಗ್ಬೋದು ಹಂಗಾಗ್ಬೋದು ಅಂತ ಸೊ ಇದೊಂದು ಪ್ಲೈನ್ ಆಗಿರುತ್ತೆ ಅಷ್ಟೇ ಈ ಪ್ರೆಸ್ ಕಾನ್ಫರೆನ್ಸು ಅಪೇಂಡ್ ಮುಫೈ ರವಿ ಅಶ್ವಿನ್ ಅವರು ಅವರ ರಿಟೈರ್ಮೆಂಟ್ ಬಗ್ಗೆ ಮಾತಾಡಿದರೆ ಮಗ ಅವ್ರು ಹೇಳ್ತಾರೆ ನನಗೆ ಯಾವತ್ತು ಅನಿಸುತ್ತೆ ನಾನು ಇನ್ನೂ ಸದ್ಯದ ಮಟ್ಟಿಗೆ ಅಂತೂ ಯೋಚನೆ ಮಾಡಿಲ್ಲ ರಿಟೈರ್ಮೆಂಟ್ ಬಗ್ಗೆ ನನಗೆ ಯಾವಾಗ ಪರ್ಸ್ನಲಿ ಅನ್ಸುತ್ತೋ ನನಗೆ ಇಂಪ್ರೂವ್ ಆಗ ಬಾರ್ದು ಅಂತ ನನಗೆ ಯಾವಾಗ ಅನ್ಸುತ್ತೋ ನಾನು ಅಲ್ಟಿಮೇಟಾಗಿ ರೀಚ್ ಆಗಿಬಿಟ್ಟಿದ್ದೀನಿ ಗುರು ನಾನು ಫುಲ್ ಪೀಕಿಗೆ ರೀಚ್ ಆಗೋಗ್ಬಿಟ್ಟಿದ್ದೀನಿ ಇನ್ನು ಇಂಪ್ರೂವ್ ಆಗಕ್ ಆಗೋದಿಲ್ಲ ಇಂಪ್ರೂವ್ ಆಗಬಾರ್ದು ಅಂತ ನನಗೆ ಯಾವಾಗ ಅನ್ಸುತ್ತೋ ಅವತ್ತು ರಿಟೈರ್ಮೆಂಟ್ನಾಗ ಕೊಡ್ತೀನಿ ಗುರು ಅಂತ ಹೇಳಿದರೆ ಅಂದರೆ ಒಬ್ಬ ಪ್ಲೇಯರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರಬಾರ್ದು ಥರ ಹೇಳಿದರೆ ಎಷ್ಟೇ ಇಂಪ್ರೂವ್ ಆದರೂ ಕೂಡ ಇನ್ನೂ ಇಂಪ್ರೂವ್ ಆಗಬೇಕು ಇನ್ನೂ ಇಂಪ್ರೂವ್ ಆಗಬೇಕು ಅನ್ನೋ ತೋರಿಸ್ಕೋಬೇಕು ನಾವು ಅನ್ನೋ ಥರ ಹೇಳಿದರೆ ಸೊ ಇದು ಮೆಚ್ಕೋಬೇಕು ರವಿ ಅವರ ಮಾತು ನೋಡಿ ಹಿಂಗೆ ಒಂಥರ ಪೋಣಿಸ್ತಾರೆ ಹಂಗೇನೆ ದಾರದ ಒಳಗಡೆ ಮಣಿ ಮಣಿ ಪೋಣಿಸ್ತಂಗೆ ಸಿಗೋಣ ಆ ಮುಂದಿನ ಬಿಡದಲ್ಲಿ ಗಾಯಿಸಿದಷ್ಟೋ ಆಗಲಿ ಲೋಪ ಕ್ರಿಕೆಟಿಂಗ್ ಅಪ್ಡೇಟ್ಸು ನಿಮಗೇನಾದರೂ ಈ ವಿಡಿಯೋ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಮಗ ಸಿಗಣ ಹಾ